ಕ್ಷೇತ್ರ ಭದ್ರಾವತಿ ಇಲ್ಲಿ ಸಂಗಮೇಶ್ ವರ್ಸಸ್ ಅಪ್ಪಾಜಿ ಗೌಡ್ರು ಇಲ್ಲಿವರೆಗೂ ನಡೆಕೋ ಬರ್ತಿದ್ದಂತ ಯುದ್ಧ ಅಂತಾನೆ ಹೇಳಬಹುದು ಪಕ್ಷವನ್ನ ಮೀರಿ. ಆದರೆ ಅಪ್ಪಾಜಿ ಗೌಡ್ರು ನಿಧನ ಹೊಂದಿದ್ರು. ಆ ಬಳಿಕ ಇದೀಗ ಶಾರದಾ ಅಪ್ಪಾಜಿ ಗೌಡ್ರು ತುಂಬಾ ಜನಾಭಿಪ್ರಾಯ ಕೂಡ ಇದೆ. ಅನುಕಂಪಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕೆಲಸಗಳು ಅಪ್ಪಾಜಿ ಗೌಡ್ರು ಮಾತಾಡುತ್ತೆ. ಸಂಗಮೇಶ್ವರ್ ಕೂಡ ತುಂಬಾನೇ ಕೆಲಸ ಮಾಡಿದ್ದಾರೆ. ಒಂದು ಕಡೆ ಪ್ರಜಾಧ್ವನಿ ಯಾತ್ರೆನೂ ಹೋಗಿ ಬಂತು, ಇನ್ನೊಂದು ಕಡೆ ಪಂಚರತ್ನ ಯಾತ್ರೆನೂ ಹೋಗಿ ಬಂತು. ಟಫ್ ಕಾಂಪಿಟೇಷನ್ ಇದೆ. ಆದರೆ ಶಾರದಾ ಅಪ್ಪಾಜಿ ಗೌಡ್ರು ಪರವಾಗಿ ಒಂಚೂರು ಒಲವು ಹೆಚ್ಚಾಗಿದೆ. ಕಾರಣ, ಒಂದಷ್ಟು ದರ್ಪ, ಜನರ ಜೊತೆ ಬೆರೆಯಲ್ಲ, ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ, ಈ ರೀತಿ ಸಂಗಮೇಶ್ವರ್ ಅವರು ವರ್ತಿಸ್ತಾರೆ ಅಂತ ಜನ ಹೇಳ್ತಾರೆ. ನಿಮಗೆ ಸಿಟಿಲಿ ಯಾರೋ ಮಾತಾಡಲ್ಲ, ನೀವು ಭದ್ರಾವತಿ ಒಳಗೆ ಹೋಗ್ಬಿಟ್ಟು ಏನೋ ಒಂದು ಟ್ರೆಂಡ್ ಕೇಳೋರು ಜನ ಮಾತಾಡಲ್ಲ. ಇಬ್ರು ಬೇಕು, ಒಂದೊಂದ್ಸಲ ಒಬ್ಬೊಬ್ರಿಗೆ ಎತ್ಕೊಂಡ್ಬಂದಿರೋದು. ಹಳ್ಳಿ ಕಡೆಗೆ ಹೋಗ್ಬಿಟ್ರೆ ಟ್ರೆಂಡ್ ಗೊತ್ತಾಗ್ಬಿಡುತ್ತೆ. ಎಸ್ ಅಂಡ್ ಬಿಜೆಪಿಯಿಂದ ಪಟ್ಟಿ ದೊಡ್ಡದಿದೆ, ರೇಷನ್ ಕಾರ್ಡಲ್ಲಿ ಪಟ್ಟಿ ಬಟ್ ಗೋಕುಲ್ ಕೃಷ್ಣ ಜಾಸ್ತಿ ಆಗ್ತದೆ ಇದೆ. ಮಂಗೋಟಿ ರುದ್ರೇಶ್ ಇಬ್ರು ಪ್ರಬಲವಾಗಿ ಇದ್ ಮಾಡ್ತಾ ಇದಾರೆ. ಕುಮಾರ್ ಧರ್ಮ ಪ್ರಸಾದ್, ಎಸ್ ಕುಮಾರ್, ಸ್ನೇಹಜಿ, ಉಮೇಶ್, ಹಿಂಗೆಲ್ಲ ಬೇರೆ ಬೇರೆ ಲೆಕ್ಕಾಚಾರ. ಬಟ್ ಗೋಕುಲ್ ಕೃಷ್ಣ ಹಾಗೆ ಮಂಗೋಟಿ ರುದ್ರೇಶ್ ನಿಜ ಹೆಸರು ಇಡೀ ಶಿವಮೊಗ್ಗ ಗೆಲ್ಲುವ ಬಿಜೆಪಿಗೆ ಭದ್ರಾವತಿ ಗೆಲ್ಲಕ್ಕಾಗಲ್ಲ ನಿಜ. ಬಟ್ ಇಲ್ಲಿ ಬಿಜೆಪಿ ಅವರು ಫಿಕ್ಸ್ ಆಗ್ಬಿಡ್ತಾರೆ ಕಾಂಗ್ರೆಸ್ ಜೊತೆ ಅಂತ ಹೇಳ್ತಾರೆ. ಹೌದು, ಎಂಪಿಲ್ ಗೆಲ್ಲಿಸ್ತಾರೆ, ಲೀಡ್ ಕೊಡ್ತಾರೆ, ಅದು ಹೇಳ್ತಾರೆ. ನೋಡ್ಬೇಕೆ ಸರ್, ಗೆಲ್ತೀವಿ ಅಂತ ಕುಣಿತವ್ರೆ. ಲೋಕಸಭೆ ಲೀಡ್ ಆಗುತ್ತೆ, ವಿಧಾನಸಭೆಗೆಲ್ಲ ಆಗಲ್ಲ. ಬಟ್ ಗೋಕುಲ್ ಕೃಷ್ಣ, ಮಂಗೋಟಿ ರುದ್ರೇಶ್ ಪ್ರಬಲವಾಗಿ ಪಾರ್ಟಿ ಟಿಕೆಟ್ಗೆ ಇದು ಮಾಡ್ತಾವ್ರೆ. ಹಂಗೆ ಕುಮಾರ್ ಧರ್ಮ ಪ್ರಸಾದ್, ಎಸ್ ಕುಮಾರ್, ಸ್ನೇಹಜಿ, ಉಮೇಶ್, ಇವೆಲ್ಲ ಹೆಸರುಗಳಿದೆ. ಬಟ್ ಸಂಗಮೇಶ್, ಶಾರದಾ ಅಪ್ಪಾಜಿ ಗೌಡ ನಡುವೆ ಫೈಟ್ ಹಣಾಹಣಿ. ನೀವ್ ಹೇಳೋದಲ್ಲ, ಜನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸಹಿಸ್ಕೊತಾರೆ. MLA ಅಹಂಕಾರ, ದುರಹಂಕಾರ, ದರ್ಪ, ದೌರ್ಜನ್ಯ, ಗಾಂಚಲಿ, ಹಾವಳಿಗಳು ಸಹಿಸ್ಕೊಳ್ಳಲ್ಲ. ನನ್ನ ಒಂದು ಮತದಿಂದ ನೀನು MLA ಆಗಿದೆಯೇ, ಹೌದು, ತಗ್ಗಿ ಬಗ್ಗಿ ನಡಿಯಪ್ಪ ತಂದೆ, ತಲೆ ಎತ್ತಿ ನಡಿ, ತಲೆ ತಿರುಗಿಸ್ಕೊಂಡು ನಡಿಬೇಡ ಅಂತ ಹೇಳ್ತಾರೆ ಜನ. ಅಂದ್ರೆ ಎಲ್ಲಾ ಕಡೆ ಯಾರ್ಯಾರು ಹಿಂಗವ್ರ ಅವ್ರಿಗೆಲ್ರಿಗೂ ಅಪ್ಲೈ ಇಲ್ಲಿಗೆ ಅಂತೇನಲ್ಲ ಇದು. ಬಟ್ ಕರ್ನಾಟಕ ಟಿವಿ ಭದ್ರಾವತಿ ಫೆಬ್ರವರಿ ಸರ್ವೆಯಲ್ಲಿ JDS ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆದ್ರೆ ಒಬ್ಬ MLA ಕ್ಯಾಂಡಿಡೇಟ್ ಆಗಿ ಕ್ಷೇತ್ರ ಉದ್ಧಾರ ಮಾಡುವಂತ ಕೆಪಾಸಿಟಿ ವಿಚಾರ ಬಂದಾಗ ಶಾರದಾ ಅಪ್ಪಾಜಿ ಗೌಡ್ರಿಲ್ಲ. ಖಂಡಿತ ಅಪ್ಪಾಜಿ ಗೌಡ್ರಿ ಒಬ್ಬ MLA ಹೇಗಿರ್ಬೇಕು, ಆ ಒಂದು ಗತ್ತು ಗೈರತ್ತು ಇವೆಲ್ಲ ಆಯ್ತಲ್ಲ, ಜನಗಳ ಜೊತೆ ಬೆರೆಯೋದು, ಆ ವಿಚಾರದಲ್ಲಿಲ್ಲ. ಇಲ್ಲ ಅಪ್ಪಾಜಿ ಗೌಡ್ರು ಇಲ್ಲ ಅನ್ನೋ ಕಾರಣಕ್ಕೆ JDS ಶಾರದಾ ಅಪ್ಪಾಜಿ ಗೌಡ್ರ ಮೇಲೆ ಒಂದು ಒಲವಿದೆಯಾ ಬಿಟ್ರೆ, ಅದನ್ನೇ ಬಿಜೆಪಿ ಟೀಮ್ ಎನ್ಕ್ಯಾಶ್ಗೆ ಹೋಗ್ತಿರೋದಿಲ್ಲಿ. ಅದನ್ನೇ ಅಪ್ಪಾಜಿ ಗೌಡ್ರು ನಡವಳಿಕೆ, ಸಂಗಮೇಶ್ ನಡುವಿನ ಕಾಳಗದಲ್ಲಿ ಎರಡು ಚುನಾವಣೆ ನಡೀತಾ ಇತ್ತು. ಈಗ ಅಪ್ಪಾಜಿ ಗೌಡ್ರು ಇಲ್ಲ, ಶಾರದಾ ಅವ್ರಿಗೆ ಅದನ್ನ ಮೇಂಟೈನ್ ಮಾಡಕ್ಕಾಗಲ್ಲ, ಸಂಗಮೇಶ್ವರದ ಹೋರಾಟ ಮಾಡಕ್ಕಾಗಲ್ಲ, ಬನ್ನಿ ನಮ್ಗೆ ಓಟ್ ಹಾಕಿ ಅಂತ ಬಿಜೆಪಿ ಅದನ್ನೇ ಕೇಳ್ತಾ ಇರೋದು. ಬಟ್ ಸದ್ಯಕ್ಕೆ ಇನ್ನೂ ಆ ಮಟ್ಟಿಗೆ ಟೇಕ್ ಅಪ್ ಆಗಿಲ್ಲ. ಬಿಜೆಪಿ ಟಿಕೆಟ್ ನೋಡ್ಬೇಕು ಏನ್ ಮಾಡ್ತಾರೆ. ಇಷ್ಟೆಲ್ಲಾ ಕಾಂಪಿಟೇಷನ್ ನಡುವೆ ಒಬ್ರು ಎಸ್ ಅನ್ಬಿಟ್ರೆ ಬಿಜೆಪಿ ಅವ್ರು ಕುಣಿಸ್ಕೊಂಡು ಹೋಗಿ ನಿಲ್ಲಿಸ್ಬಿಡ್ತಾರೆ. ಯಾರನ್ನ ಅವ್ರು ಹೂ ಅನ್ಬೇಕಷ್ಟೇ. ಯಾರು? ಡಾಕ್ಟರ್ ಧನಂಜಯ ಸರ್ಜಿ ಹೆಸರು ಕೇಳ ಬರ್ತಾ ಇದೆ. ಪಕ್ಷದಿಂದ ಅಪ್ರೋಚ್ ಮಾಡ್ತಾ ಇದ್ದಾರೆ, ಭದ್ರಾವತಿ ಬರ್ತೀರಾ ನೋಡಿ ಅಂತ. ಡಿಶನ್ ತಾಂಡಿಲ್ಲ ಇನ್ನೂ, ಆ ಬಗ್ಗೆ ಚರ್ಚೆ ನಡೀತಾ ಇದೆ. ಏನ್ ವಿಚಾರ ಅಂದ್ರೆ ಸವಾಲಿದು. ಹೌದು, ಯಡಿಯೂರಪ್ಪ ನಿನ್ನೆ ಸದನದಲ್ಲಿ ಹೇಳಿದ, ಮೊನ್ನೆ ಮಾತಾಡಿದ್ದು, ಓಕೆ ಅಗ್ರಿ, ಬಿಜೆಪಿ ಗೆಲ್ಲತ್ತೆ ಅಂತ. ಆದ್ರೆ ಯಡಿಯೂರಪ್ಪ ಅವರು ಅವರ ಶಕ್ತಿ ಇದ್ದಾಗಲೇ ಭದ್ರಾವತಿಲಿ ಬಿಜೆಪಿ ಗೆಲ್ಸ್ಬೇಕು ನಿಜ. ಆಗ ಎಸ್ ಅಪ್ಪ ಇದು ರಾಜಾವಲಿ. ನಾನೇನು ಯಡಿಯೂರಪ್ಪ ಅವ್ರಿಗೆ ಪಾಪ ಈ ತರ ಕರ ಸವಾಲ್ ಹಾಕುವಂತ ಅವಶ್ಯಕತೆ ಇಲ್ಲ. ಖಂಡಿತ. ಬಟ್ ಅವ್ರವ್ರ ಏನೋ ಒಳ್ಳೊಳಗೆ ಲೆಕ್ಕಾಚಾರ, ಮೈತ್ರಿ ಧರ್ಮ ಪಾಲನೆ, ಅಡ್ಜಸ್ಟ್ಮೆಂಟ್ ಪಾಲನೆಗಳು ಇರ್ತವೆ, ಮಾಡ್ತಿರ್ತಾರೆ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು. JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಭದ್ರಾವತಿಯಲ್ಲಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.